ಎಲ್ಲರಿಗೂ ಓಟ್ ಹಾಕ್ತೇವೆ, 10 ವರ್ಷದಿಂದ ನೀವು ಮನೆ ಕೊಡ್ತೇವೆ, ಜಾಗ ಕೊಡ್ತೇವೆ, ಅದು ಇದು ಅಂತ ಹೇಳೇ ಹೇಳ್ತಾರೆ. ಖರೆ ಇಲ್ಲಿ ತನಕ ನಮಗೂ ಜಾಗನೂ ಇಲ್ಲ, ಮನೆಯೂ ಇಲ್ಲ. ಈ ಜೋಪಡಿದಾಗ ಕರೆಂಟ್ ಕೂಡ ಇಲ್ಲ. ಥೋಡೆ ಮಳೆ ಬಂದ್ರೆ ಸಾಕು, ಗುಡಿಸಿ ತುಂಬ ನೀರೇ ನೀರಾಯ್ತವ. ಇಂಥ ಜಾಗದಾಗ ನಾವು ಹೆಂಗೆ ಬದುಕಬೇಕ್ರಿ? ಒಂದಿಡೀ ಸಮುದಾಯ ಬೀದಿಗೆ ಬಿದ್ದು ಬದುಕ್ತಾ ಇದೆ. ವೀಕ್ಷಕರೇ ನಮಸ್ಕಾರ. ಇಲ್ಲಿ ಅಲೆಮಾರಿ ಜನಾಂಗದ ಒಂದು ವಿಶೇಷ ಸ್ಟೋರಿಯನ್ನ ಇವತ್ತು ನೀವು ನೋಡಬಹುದು. ಚಾಳಿಸ್ ವರ್ಷ ಆಯ್ತು ಇಲ್ಲೇ ಇದ್ದೀವಿ. ಸಣ್ಣ ಸಣ್ಣ ಕೂಸುಗಳಿ ತಗೊಂಡು ಇದೇ ಹರಕು ಮರುಕು ಜೋಪಡಿದಾಗ ಜಿಂದಗಿ ನಡೆಸ್ಲತ್ತಿದ್ದೆವು. ನಮಗೆ ಭಾಳ ವನವಾಸ ಅದ ನೋಡ್ರಿ. ನಮಗೆ ಯಾರು ಭೀ ನೋಡಲ್ಲ, ಯಾರಿಗೆ ಭೀ ನಮ್ಮ ತಕ್ಲೀಫೇ ಕಾಣಲ್ಲ. ಎಲ್ಲರಿಗೂ ಓಟ್ ಹಾಕ್ತೇವೆ. 10 ವರ್ಷದಿಂದ ನಿಮಗೆ ಮನೆ ಕೊಡ್ತೇವೆ, ಜಾಗ ಕೊಡ್ತೇವೆ, ಅದು ಇದು ಅಂತ ಹೇಳೇ ಹೇಳ್ತಾರೆ. ಖರೆ ಇಲ್ಲಿ ತನಕ ನಮಗೂ ಜಾಗನೂ ಇಲ್ಲ, ಮನೆಯೂ ಇಲ್ಲ. ಅಷ್ಟೇ ಹಾಕಲತ್ತೀರಿ, ಕುಡಿಯೋಕೆ ನೀರು ಸುದೇ ದಿಕ್ಕಿಲ್ಲ. ಈ ಜೋಪಡಿದಾಗ ಕರೆಂಟ್ ಕೂಡ ಇಲ್ಲ. ಥೋಡೆ ಮಳೆ ಬಂದ್ರೆ ಸಾಕು, ಗುಡಿಸಿ ತುಂಬ ನೀರೇ ನೀರಾಯ್ತವ. ಜೋಪಡಿ ಸುತ್ತಮುತ್ತ ಗಲೀಜದ, ಇಲ್ಲೆಲ್ಲ ಹಂದಿ ನಾಯಿ ದನ ಕರು ಎಲ್ಲ ಓಡಾಡ್ತವ. ಇಂಥ ಜಾಗದಾಗ ನಾವು ಹೆಂಗೆ ಬದುಕಬೇಕ್ರಿ? ಇಂಥ ಸಂಸಾರ ಹೆಂಗೆ ಮಾಡ್ಬೇಕು? ನಾವು ಭೀ ಮನುಷ್ಯರೇ ಇದೇವಲ್ಲ, ಹೆಂಗದ ಅಂತ ಒಮ್ಮೆ ಈ ಸ್ಟೋರಿಯನ್ನ ನೀವು ನೋಡ್ರಿ. ಇದು ಗೌರ್ಮೆಂಟ್ದ ಸರ್, ಅವರು ಓಡಿಸಿ ಹಾಕಿದ್ರೀಗ ಮತ್ತೆ ಗುಡಿಸಿ ಎತ್ಕೊಂಡು ನೆತ್ತಿ ಮೇಲೆ ಓಡ್ಕೋತಾನ ಓಡೋದು. ಇದೀಗ ಯಾವ ದಂಧೆ ಸಿಕ್ಕಿದ್ರೆ ದಂಧೆ ಮಾಡ್ಕೋತೇವು. ಈಗ ಇದೀಗ ದೊಡ್ಡವ್ರ ಇದ್ರೆ ಸಾಲಿ ಇಲ್ಲ ಏನಿಲ್ಲ, ಪಾರ್ಗಳು ಹಿಂಗೆ ಓಡಾಡ್ಕೋತೀನಿ. ಕರೆಂಟ್ ಇಲ್ಲ, ನೀರಿಲ್ಲ, ಏನಿಲ್ಲ, ಕತ್ತಲಾಗದೆ ಮಂಕೊಂಬೋದು, ಕತ್ತಲಾಗನೇ ಇರೋದು. ನೀರಿಲ್ಲ, ಕರೆಂಟ್ ಇಲ್ಲ, ನಮ್ಗೆ ಏನಿಲ್ಲ, ಒಂದು ಹೊಲ ಇಲ್ಲ, ನೆಲ ಇಲ್ಲ, ನೌಕರಿ ಇಲ್ಲ, ಡ್ಯೂಟಿ ಇಲ್ಲ. ನಮ್ಗೆ ನಾವು ಬರ್ಬರ್ ಕೋಚಂಬಂದ್ರು ಬೇಡ್ಕೊಂಡು ತಿಂಬದು ಇಷ್ಟು. ಹಿಂಗೆ ಕತ್ತಲಾಗನೇ ಮಂಕೊಂಬೋದು, ಕತ್ತಲಾಗನೇ ಇರೋದು, ಕತ್ತಲಾಗನೇ ಉಂಬೋದು. ಒಂದಿಡೀ ಸಮುದಾಯ ಬೀದಿಗೆ ಬಿದ್ದು ಬದುಕ್ತಾ ಇದೆ. ಶೌಚಾಲಯಕ್ಕೆ ಅಲ್ಲಿ ಸುತ್ತಾಡ್ತಾರೆ. ನಮ್ಮ ವಸತಿ ಪ್ರದೇಶಗಳಲ್ಲಿ ಇವರು ಶೌಚಾಲಯ ಮಾಡೋದ್ರಿಂದ ಹೊಲಸು ಆಗ್ತಾ ಇದೆ ಅಂತಕ್ಕಂಥ ಮಾತುಗಳು ಹೇಳ್ತಾರೆ. ಇವರು ಸ್ವಚ್ಛ ಆಗಿರೋದಿಲ್ಲ, ನಮ್ಮ ಸಾಮಾಜಿಕ ಘನತೆಗೆ ಕುಂದು ತರ್ತಾ ಇದ್ದಾರೆ ಅಂತಕ್ಕಂಥ ದೂರುಗಳು ನಮ್ಮೆದುರಿಗೆ ಹೇಳ್ತಾ ಇದ್ದಾರೆ. ಮೂಲ ಸೌಕರ್ಯಗಳು, ವಸತಿ, ಅವರ ಮಕ್ಕಳಿಗೆ ಶೈಕ್ಷಣಿಕ ಮೂಲ ಸೌಕರ್ಯ, ದಿನಗೂಲಿಗಳು ಮಾಡ್ಕೊಂಡು ಹೋಗಿರ್ತಾರೆ, ಶೋಷಣೆಗೊಳಗಾಗ್ತಾರೆ, ಅವರಿಗೆ ಒಂದಿಷ್ಟು ಉದ್ಯೋಗದ ಅವಕಾಶಗಳು ಕಲ್ಪಿಸಿಕೊಟ್ಟಾಗ ಅವರು ಸಮಾಜದ ಮುಖ್ಯವಾಹಿನಿಗೆ ಬರೋದಿಲ್ವಾ? ಅವರು ನಮ್ಮ ದೇಶದ ಮಾನವ ಸಂಪನ್ಮೂಲ, ನಮ್ಮ ದೇಶದ ಆಸ್ತಿ. ನಾವು ಓಟ್ ಹಾಕಿ ಗೆದಿಸಿನವರಿಗೆ ಅಧಿಕಾರಿಗಳಿಗೆ ಕಳಕಳಿ ಎಂಬುದು ಏನಾರ ತೊಡೆ ಇದ್ರು, ಈ ಅಲೆಮಾರಿ ಜನಾಂಗದ ಮಂದಿ ಇಂಥ ತಕ್ಲೀಫ್ದಾಗ ಜಿಂದಗಿ ಮಾಡ್ತಿದ್ರು. ಇದೆಲ್ಲ ನೋಡಿ ನೋಡಲ್ದಂಗ ಕಣ್ಮುಚ್ಚರಲ್ಲ. ಇವ್ರಿಗೆ ಕನಿಕರ ಎಷ್ಟಾದ್ರು ಹುಟ್ಟುತ್ತದ ಇಲ್ಲ ಅಂತ ಸಮಾಜದಾಗ ಮನುಷ್ಯತ್ವ ಅಂಬದು ಅದನ ಅಥವಾ ಸತ್ತೋಗ್ಯದ ಅಂತ ಕೇಳಬೇಕಾಗ್ತದೆ. ಈ ಯಾವ್ದಾರ ಒಂದು ಸಣ್ಣ ಹಳ್ಳಿ ಊರಾಗಿಲ್ಲ, ಇವು ಇವೆಲ್ಲ ಇರೋದು ಒಂದು ಜಿಲ್ಲಾ ಸ್ಥಾನದಿರ್ತಕ್ಕಂಥ ಬೀದರ್ ನಗರದಾಗ. ಅಂದರೂ ನೀವು ಬೀದರ್ ನಗರದಿಂದ ಥೋಡೆ ದೂರು ನೋವಾದಂಥ ಊರದಿಂದ ಚೌಳಿ ಕಮಾನದಲ್ಲ, ಅಲ್ಲಿ ಜರ್ರ ಒಳಗೆ ಹೋಗಿ ನೋಡಿದ್ರೆ ಸಾಕು, ಅಲೆಮಾರಿ ಜನಾಂಗದ ಒಂದು ದಾರುಣ ಪರಿಸ್ಥಿತಿ ನಿಮಗೆ ಕಣ್ಣಿಗೆ ಕಾಣಿಸ್ತದೆ. ಯಾಕಂದ್ರೆ ಅರ್ಧ ಜಿಂದಗಿನೇ ಮುಗಿಲಕ್ಕೆ ಬಂದದು. ಖರೆ ಇವ್ರ ಸರ್ಕಾರ ಮಾತ್ರ ಇವರಿಗೆ ಯಾವುದು ಸವಲತ್ತು ಕೊಟ್ಟಿಲ್ಲ. ಜಾಗ ಕೊಡ್ತೇವೆ, ಮನೆ ಕೊಡ್ತೇವೆ ಅಂತ ಕೊಡ್ರಿ ಅಂತ ಡಿ ಸಿ ಬಲ್ ಹೋಗ್ಯಾರ, ಧರಣಿ ಕುಂತಾರ, ಮನವಿ ಕೊಟ್ಟಾರ. ಎಲ್ಲರ ಬಲ್ ಹೋದರೂ ಕೂಡ ಇವ್ರು ಯಾರು ಭೀ ಇವ್ರ ಕಡೆ ಡಣ್ಣ ಅಂದಿಲ್ಲ. ಇವ್ರು ಕೇಳಿ ಕೇಳಲ್ದಂಗ ಕಣ್ಣು ಕಿವಿ ಮುಚ್ಕೊಂಡು ಕುಂತಾರ. ಆದ್ರೆ ಇವ್ರ ಜೋಪಡಿಗೊಳದಾಗೆ ಇವ್ರು ನಮ್ಮ ಜೋಪಡಿನೇ ದಿಕ್ಕದ ಅಂತ ಹಂಗೆ ಸುಮ್ಮನೆ ಕುಂತಿ ಈಗ ಸೋತ್ ಹೋಗ್ಯಾರ ಇವ್ರು. ಈ ಜಾಗದಾಗ ಏನಾರ ಒಂದು 100 ಮನಿ ಅವ. ಮಂದಿ ಜಾಗದಾಗ ಹಳೆ ಸೀರೆಗಳು ತಗೊಂಡು ಸಣ್ಣ ಸಣ್ಣ ಗುಡಿಸಿ ಹಾಕ್ಕೊಂಡು ಹರ ಮಳಿ ಚಳಿ ಗಾಳಿ ಅಂಬಲ್ದೆ ಎಲ್ಲ ತಾಳ್ಕೊಂಡು ಸಣ್ಣ ಸಣ್ಣ ಕೂಸುಗಳಿಗೆ ವಯಸ್ಸಾಗಿನವರಿಗೆ ಬಾಣ್ತೇರಿಗೆ ಎಲ್ಲ ರೋಡಿನ ಮೇಲೆ ಬದುಕ ಮಂದಿ ಹರ. ಅಂದರೂ ಎಂಥವ್ರಿಗೂ ನೋಡಿ ಇವ್ರು ನೋಡಿದ್ರು ಒಂದ್ಸಲ ಎದಿ ಚರ್ರ ಅಂತ ನೋಡ್ರಿ. ಇವರು ಎಲ್ಲಿಂದೋ ಬಂದಿರ್ಬೇಕು, ಖರೆ ಈಗ ಇಲ್ಲೇ ಜಿಂದಗಿ ಮಾಡತ್ತಾರ. ಇವ್ರ ಹತ್ರ ರೇಷನ್ ಕಾರ್ಡು, ಆಧಾರ್ ಕಾರ್ಡು, ವೋಟರ್ ಕಾರ್ಡು ಎಲ್ಲ ಅವ. ಅಂದಮ್ಯಾಗ ಇವ್ರಿಗೆ ಹೊರಗಿನ ಮಂದಿ ಅಂತ ಹೆಂಗೆ ಕರಿಬೇಕು? ಓಟ್ ಹಾಕೋಲಕ್ಕ ನಮ್ಮ ಮಂದಿ ಅಂತ ಅಂತಾರ. ಅದ್ರ ಗೆದ್ದಮ್ಯಾಗ ಎಲ್ಲಿಂದಲೋ ಬಂದಿನ ಮಂದಿ ಯಾರ ಅಂತ ಅವರಿಗೆ ದೂರ ಮಾಡ್ತಾರಲ್ಲ. ಇದು ಸಮಾಜದಾಗ ನ್ಯಾಯ ಅಂತೀರೇನ್ರಿ? ಒಂದು ಊರಿಂದು ಮತ್ತೊಂದು ಊರಿಗೆ ಹೋಗ ಈ ಅಲೆಮಾರಿ ಜನಾಂಗ ಅವ್ರು ಸಾಮಾನ್ಯ ಅದ ಅಂತ ಎಲ್ಲದ್ರಾಗೆ ಭಾಳ ಹಿಂದರ ಇವರು. ಅದು ಓದೋದ್ರಾಗ, ಬರೆಯೋದ್ರಾಗ, ಶಿಕ್ಷಣದಾಗ ಎಲ್ಲದ್ರಾಗ ಹಿಂದರ. ಅದ್ರ ಸಲುವಾಗಿ ಇವರಿಗೆ ಸರ್ಕಾರ ಕುಡಿಯೋಕೆ ನೀರಾಗಲಿ, ಕರೆಂಟ್ ಆಗಲಿ, ಶಿಕ್ಷಣ ಆಗಲಿ, ಅವ್ರ ಮಕ್ಕಳಿಗೆ ಸಾಲಿ ಕಲಿಲಕ್ಕ ಸಾಲಿ ಅಂಗನವಾಡಿ ಎಲ್ಲ ಕೊಡಬೇಕು.
ಲೋನ್ ಕೂಡ ಕೊಡಬೇಕು ಅಂತ ಸರ್ಕಾರ ಆದೇಶನೂ ಅದ, ನಿಯಮನೂ ಅದ. ಅದ್ರ ಸಲ್ಲೇಕ ಸಮಾಜ ಕಲ್ಯಾಣ ಇದಕ್ಕದ್ರಾಗ ಅಲೆಮಾರಿ ಅಭಿವೃದ್ಧಿ ನಿಗಮ ಅಂತ ಕೂಡ ಮಾಡ್ಯಾರ. ಆದರೂ ಇಲ್ಲಿ ತನಕ ಈ ಸರ್ಕಾರದವರಾಗಲಿ, ಅಲೆಮಾರಿ ಜನಾಂಗದವರು ಆಗಲಿ, ಜಿಲ್ಲಾಡಳಿತ ಆಗಲಿ, ಮಿನಿಸ್ಟರ್ ಆಗಲಿ, ಯಾರು ಕೂಡ ಇವ್ರ ಬಲ್ಲಿ ಹೋಗಿಲ್ಲ, ಇವ್ರಿಗೆ ನೋಡಿಲ್ಲ, ಇವ್ರಿಗೆ ಕರೆಂಟು ಇಲ್ಲ, ಜಾಗವೂ ಇಲ್ಲ, ಇವ್ರ ಜೋಪಡಿನೇ ದಿಕ್ಕಾಗಂಗೆ ಇವ್ರು ಮಾಡಿಟ್ಟಾರ. ಊರು ಊರಿಗೆ ಹೋಗಿ ಭಿಕ್ಷೆ ಬೇಡೋದು, ಏನೋ ಇದ್ದು ಬಿದ್ದಿಂದು ಆಯ್ಕೊಂಡು ತಿಂಬೋದು, ಬೇರೆ ಬೇರೆ ಕೆಲಸ ಮಾಡೋದು, ಬುರುಬುರು ಪೋಚಮ್ಮ ಬೇರೆ ಬೇರೆ ಕೆಲಸ ರೀತಿಯಲ್ಲಿ ಅವ್ರ ಕೆಲಸ ಅವ್ರು ಮಾಡತ್ತಾರ. ಆದ್ರೆ ಇಂಥದ್ರಾಗೆ ಅವ್ರು ಭಿಕ್ಷೆ ಬೇಡಿ ಮಕ್ಕಳಿಗೆ ಸಲ್ಕೊಂಡು ಹೆಂಗೋ ಸಂಸಾರ ಮಾಡತ್ತಾರ. ಅದರ ಅಧಿಕಾರಿಗಳಿಗೆ ವರ್ಷಿಗೆ 4 ಸಲ ನಾಮಕೆ ವಾಸ್ತೆ ಮೀಟಿಂಗ್ ಮಾಡ್ತಾರ. ಅಲೆಮಾರಿ ಜನಾಂಗಕ್ಕೂ ಅದು ಸವಲತ್ತು ಕೊಡ್ರಿ, ಇದೇ ಸವಲತ್ತು ಕೊಡ್ರಿ ಅಂತ ಯಾವುದೋ ತಾಲೂಕು ಆಫೀಸ್ಗಳಿಗೆ ಹೇಳ್ತಾರೆ. ಖರೆ ಒಬ್ಬರು ಕೂಡ ಅಧಿಕಾರಿಗಳು ಇಲ್ಲಿ ತನಕ ಜೋಪಡಿಗಳಿಗೆ ಹೋಗಿಲ್ಲ. ಅವ್ರ ಮಕ್ಕಳು ಹೆಂಗಾರ, ಅವ್ರ ಜಿಂದಗಿ ಹೆಂಗದ, ಅವ್ರಿಗೆ ನೀಡೇ ನೀರು ಅವನ ಕುಡಿಯಕ, ಅವ್ರಿಗೆ ಹೆಂಗೆ ಬದುಕ್ಲಾತಾರ ಅಂತ ಕಣ್ಣು ತೆರೆದು ನೋಡ್ಲಕ್ಕೆ ರೆಡಿ ಇಲ್ಲಿ ತಯಾರಿ ಇಲ್ಲ ಇವರು. ಅಂದ್ರೆ ಇವ್ರ ಸರ್ಕಾರ ಅದನ್ನ ಅಥವಾ ಜಿಲ್ಲಾಡಳಿತ ಅದನ್ನ ಅಥವಾ ಮೀಟಿಂಗ್ ಎದುರು ಸೆಲೆಕ್ಟ್ ಮಾಡತ್ತಾರ ಅಂಬುದು ಇಲ್ಲಿ ತನಕ ಯಾರಿಗೂ ಗೊತ್ತಿಲ್ಲ. ಈಗ 2 ಎಕರೆ ಜಾಗ ಕೊಡ್ತಂದ್ರೆ ಕರೆ ಅವರು ಓಟ್ ಹಾಕಂದಾರ, 2 ಎಕರೆ ಜಾಗ ಕೊಡ್ತಂದ್ರೆ ಈಗ ಕೊಡ್ತಂದ್ರೆ ಅವ್ರು ಅಷ್ಟ ಮೇಲೆ ಕುಂತಿದ್ದೇವೆ ಕರೆ, ಅವ್ರು ಬಿ ಕೊಟ್ಟಿಲ್ಲ. ಓಡ್ಸಾಕ್ಯಾರಾಯ್ತು, ಅವ್ರು ಆ ಕಡೆ ಆಗಿದ್ದು ನಾವು ಈ ಕಡೆ ಆಗಿದ್ದೇವೆ. ರೇಷನ್ ಕಾರ್ಡ್, ಆಧಾರ್ ಕಾರ್ಡ್ ಎಲ್ಲ ರೇಷನ್ ಕಾರ್ಡ್ ಅದ, ವೋಟರ್ ಕಾರ್ಡ್ ಅದ, ವೋಟ್ ಹಾಕ್ತೀರಿ ಹಾಕ್ತೇವ್ರಿ ಸರ್. ಬಂದಾಗ ಏನ್ ಹೇಳ್ತಾರ ಮತ್ತೆ ಅಧಿಕಾರಿಗಳು? ಅದಕ್ಕಾರ ನಿಮ್ ಮನೆ ಕಟ್ತೇವ್, ಸರ್ಕಾರ ಗವರ್ಮೆಂಟ್ ಮನೆ ಕಟ್ತೇವ್, ಈ ಮಧ್ಯಾಹ್ನ ಹಾಕ್ರಿ, ಓಟ್ ಹಾಕ್ರಿ, ನಿಮ್ ಮಕ್ಕಳಿಗೆ ಸಹಕಾರ ಮಾಡ್ತೇವ್, ಸಾಲಿಗೆ ಹಾಕ್ತೇವ್, ಸಾಲಿಗೆ ಹಾಕ್ರಿ, ಇದೇ ಹಾಕಂತ ಸಾಲಿಗೆ ಹಾಕ್ಲತ್ತೇವ್, ಮಧ್ಯಾಹ್ನ ಹಾಕ್ಲತ್ತೇವ್. ನಮ್ಗೆ ನೀರಿನ ಸೈ ಇಲ್ಲ, ಕರೆಂಟ್ ಇಲ್ಲ, ನಮ್ಗೆ ಏನಿಲ್ಲ, ನಮ್ದು ವನವಾಸ ಒಂದೇ ದೇವ್ರು ನೋಡ್ಕೊಳಕತ್ತದ ಇಷ್ಟೇ. ಸಾಮಾಜಿಕ ಕಲ್ಯಾಣ ಇಲಾಖೆ ಅಂತ ಇದೆ, ಕುಟುಂಬ ಕಲ್ಯಾಣ ಇಲಾಖೆ ಅಂತ ಇದೆ, ಆರೋಗ್ಯ ಇಲಾಖೆ ಅಂತಿದೆ, ಇವೆಲ್ಲ ಕಣ್ಣು ಮುಚ್ಕೊಂಡು ಕುಳಿತುಕೊಂಡಿದ್ದಾವ. ಆದ್ರೆ ಜಿಲ್ಲಾಡಳಿತ ಇಷ್ಟೆಲ್ಲ ನಾಗರಿಕ ಸಮಾಜದ ವ್ಯವಸ್ಥೆಗಳು ಇದ್ದು ಯಾವ ಸಾರ್ಥಕ್ಯಕ್ಕೆ ಅವರು ಮೆರೆಯುತ್ತಿದ್ದಾರೆ, ಜಿಲ್ಲೆಯಾದ್ಯಂತ ಅವರ ಪ್ರಚಾರಕ್ಕಾಗಿ ಹೋಣಿಸುತ್ತಾರೆ, ಇದೆಲ್ಲ ನಾಚಿಕೆ ಆಗಬೇಕು. ಇವರಿಗೆ ಮಾನವೀಯ ಸಂವೇದನೆ ಬೇಡವಾ? ಇವರಿಗೆ ಒಂದಿಡೀ ಸಮುದಾಯ ಬೀದಿಗೆ ಬಿದ್ದು ಬದುಕ್ತಾ ಇದೆ. ಜಿಲ್ಲಾಡಳಿತಗಳಿಗೆ ನಾಚಿಕೆ ಆಗಬಾರ್ದ? ಸಾಮಾಜಿಕ ಕಲ್ಯಾಣ ಇಲಾಖೆ ಅಂತ ಇದೆ, ಕುಟುಂಬ ಕಲ್ಯಾಣ ಇಲಾಖೆ ಅಂತ ಇದೆ, ಆರೋಗ್ಯ ಇಲಾಖೆ ಅಂತಿದೆ, ಇವೆಲ್ಲ ಕಣ್ಣು ಮುಚ್ಕೊಂಡು ಕುಳಿತುಕೊಂಡಿದ್ದಾವ. ಈ ಇಲಾಖೆಗಳಿಗೆ ಈ ಜನಾಂಗದವರಿಗಾಗಿ ಸಾಮಾಜಿಕ ಕಲ್ಯಾಣ ಇಲಾಖೆ ವತಿಯಿಂದ ನೀವುಗಳು ಇವರಿಗೆ ಮೂಲ ಸೌಕರ್ಯಗಳು ಒದಗಿಸಬೇಕು ಅಂತ ನಾವು ಸಾಮಾಜಿಕ ಕಾರ್ಯಕರ್ತರು ಹೋದಾಗ ಅವರು ನಮಗೆ ಪ್ರಶ್ನಿಸುವುದು ಹಾಸ್ಯಾಸ್ಪದವಾಗಿರುತ್ತದೆ. ಅವರು ಯಾವ ಜಾತಿಗೆ ಸೇರಿದವರು? ಅವ್ರ ಕಡೆ ಯಾವ ದಾಖಲಾತಿ ಇದೆ? ಅವರು ಈ ಮುಂಚೆ ಎಲ್ಲಿದ್ರು? ಇಲ್ಲ, ಇವ್ರು ನಮಗೆ ಕಾಣ್ತಾರೆ ಆದರೆ ಈ ಅಧಿಕಾರಿಗಳ ಕಣ್ಣಿಗೆ ಬೀಳೋದಿಲ್ವಾ ಈ ಜನಾಂಗದವರು? 2017 ಏನೋ ಭಾಳ ಹೋರಾಟ ಮಾಡತ್ತಾರಂತ ಆಗಿನ DC ಮಹಾದೇವ್ ಸರ್ ಅರ್ತಕ್ಕಂಥವ್ರು ಒಬ್ರು ಏನೋ ಅಲೆಮಾರಿ ಜನಾಂಗಕ್ಕೆ 1-2 ಎಕರೆ ಜಾಗ ಕೊಡಬೇಕು ಅಂತ ಬೀದರ್ ಹೊರವರೆದಾಗ ಗೊರ್ನಳ್ಳಿದಾಗ 1-2 ಎಕರೆ ಜಾಗ ಕೊಟ್ಟಿದ್ದರು. ಅದ್ರ ಸಲಕ ಜಿಲ್ಲಾಧಿಕಾರಿ ನೇತೃತ್ವದಾಗ ಅಂದ್ರೆ ನಗರಸಭೆದಿಂದ 1-2 ಎಕರೆ ಜಾಗ ಕೊಡ್ಬೇಕಂತ ಠರವ್ ಏನೋ ಪಾಸ್ ಮಾಡಿದರು. ಖರೆ ಅದು ಇಲ್ಲಿ ತನಕ ಆ ಅಲೆಮಾರಿಗಳ ಜನಾಂಗಿಗೆ ಮುಟ್ಟಿಲ್ಲ. ಏನೋ ಒಂದು ಕುಂಟು ನೆಪ ಹೇಳ್ರಿ, ಅದು ಅವ್ರಿಗೆ ಕೊಟ್ಟಿದ್ದೇವೆ, ಇದೇ ಯೋಜನೆ ಬಳಸಿದೇವೆ ಅಂತ ಇಲ್ಲಿ ತನಕ ಅಂದ್ರೆ 6 ವರ್ಷ ಆಯ್ತು, ಇಲ್ಲಿ ತನಕ ಅವ್ರಿಗೆ ಜಾಗನೇ ಕೊಟ್ಟಿಲ್ಲ. ಕೇಳಿದ್ರು ಏನಾರ ಒಂದು ಅಡ್ಡಸೋಂಗ್ ಹೇಳೋದು, ಕೇಳಿನಾಗೊಮ್ಮೆ ನಿಮ್ಗೆ ಕೊಡ್ತೇವೆ ಅಂತ ಹೇಳಿ ಮನೆ ಕಳ್ಸೋದು. ಇದ್ರದಿಂದ ರೋಸ್ ಹೋಗಿ ಅವ್ರು ಕೇಳದೆ ಬಿಟ್ಟು ಕೊಟ್ಟರು. ಪಾಪ, ಇಲ್ಲಿ ತನಕ ರೋಡಿನ ಮೇಲೆ ಬದುಕದೆ ನಮ್ಮ ಜಿಂದಗಿ ಅದ ಅಂತ ಸುಮ್ಮನೆ ಕುಂತಾರೆ. 2017 ಯಾವಾಗ ಜಿಲ್ಲಾಧಿಕಾರಿಗಳು ಇಲ್ಲಿ ಬಂದು ಕಷ್ಟವನ್ನು ನೋಡಿ ನಾವು ಇವರಿಗೆ 2 ಎಕರೆ ಜಮೀನನ್ನು ಕೊಡ್ತೀವಿ ಅಂತೇಳಿ ಅಲೆಮಾರಿ ಜನಾಂಗದ ಅಧ್ಯಕ್ಷರಾದಂತಹ ಜಿಲ್ಲಾಧಿಕಾರಿ ಮಹಾದೇವಪ್ಪನವರು ನಡವಳಿಕೆಯನ್ನ ಪಾರ್ಸ ಮಾಡಿ ಮುನ್ಸಿಪಾಲ್ಟಿ ಆಯುಕ್ತರಿಗೆ ಇವರಿಗೆ ಮನೆ ಕೊಡುವುದಾಗಿ ಹೇಳಿ ಸರ್ವೆ ನಂಬರ್ 27 ಮತ್ತು 28ರಲ್ಲಿ 2 ಎಕರೆ ಜಮೀನ ನಾವು ಈಗಾಗಲೇ ಮಂಜೂರು ಮಾಡಿದಂಥ ನಡವಳಿಕೆಯನ್ನು ಹೇಳಿದರು. ಆದರೆ ಇವತ್ತಿಗೂ ಕೂಡ ಆ ಒಂದು ಏನು ವಸತಿ ಏನು ಮನೆಗೆ ಕೊಟ್ಟಿದ್ದ ಜಾಗ ಇವತ್ತಿಗೂ ಕೂಡ ಅವ್ರ ಹೆಸರಿಗೆ ಆಗಿಲ್ಲ. ನಾವು ಜಿಲ್ಲಾಧಿಕಾರಿಗಳು ಬರೆದಂಥ ಪತ್ರಗಳಲ್ಲಿ ನಾವು ಮಾಹಿತಿಯನ್ನು ಪಡೆದುಕೊಂಡಿದ್ದೀವಿ. ಇಲ್ಲಿವರೆಗೆ ಯಾವುದೇ ಅವರಿಗೆ ವಸತಿ ದೊರೆತಿಲ್ಲ ಅಂತಕ್ಕಂಥ ಮಾತನ್ನು ಈ ಸಂದರ್ಭ ಹೇಳಿಕ್ ಇಷ್ಟಪಡ್ತೀನಿ. ದೇವ್ರು ಕೊಟ್ಟರು ಪೂಜಾರಿ ಹೊರ ಕೊಡಲ್ಲ ಅಮ್ಮಂಗ, ಅಲೆಮಾರಿ ಮಂದಿಗೆ ಸರ್ಕಾರಿ ಜಾಗ ಇಲ್ಲ ಅಂದ್ರೆ ಖಾಸಗಿ ಜಮೀನು ಖರೀದಿ ಮಾಡಿಕೊಡ್ರಿ ಅಂತ ಸರ್ಕಾರದ ಆದೇಶನೇ ಅದ. ಖರೆ ಇವರು ಖಾಸಗಿ ಜಮೀನು ಕೊಡಲ್ಲ, ಸರ್ಕಾರಿ ಜಾಗ ಇದ್ದರೂ ನೋಡಕ್ಕೆ ತಯಾರಿಲ್ಲ ಅಂದ್ರೆ ಏನಿರಬೇಕು ಇದಕ್ಕೆ ಕಾರಣ ಅಂತ ಜನ ಕೇಳತ್ತಾರ. ಇಷ್ಟು ವರ್ಷದಿಂದ ಕೇಳಿ ಕೇಳಿ ತಿರುಗಿ ತಿರುಗಿ ನಮ್ಗದ್ರ ಸಾಕಾಗ್ಯದ. ಈಗ ಕಡೆಗೆ ನಾವು ಸಾಯ್ಲಕ್ಕೆ ತಯಾರಿ ಆಗಿದ್ದೇವೆ. ಜಾಗಾರ ಕೊಡ್ರಿ, ಇಲ್ಲ ಮುನ್ಸಿಪಾಲ್ಟಿದಿಂದ ಗಾಡಿರ ಹಾಕಿ ನಮ್ಮೆಲ್ಲ ಕೊಂದ್ಯಾಕ್ರಿ, ಇಲ್ಲ ವಿಷ ಕೊಡ್ರಿ ನಮ್ಗೆ ಕೊಲ್ಲಾಕಿ ನೀವೇ ಜಿಂದಗಿ ಮಾಡ್ರಿ ಅಂತ ಅಲೆಮಾರಿ ಜನಾಂಗ ಭಾಳ ತಳ್ಳಾರ್ದಿ ಅವ್ರು ಮಾತಾಡಕ್ಕೆ ತಯಾರಾಗ್ಯಾರ. MLA ಆಗಲಿ, MP ಆಗಲಿ, ಮಂತ್ರಿಗಳಾಗಲಿ, DC ಆಗಲಿ, ಬೇರೆ ಬೇರೆ ಇಲಾಖೆ ಅಧಿಕಾರಿಗಳಾಗಲಿ, ಈಗಾರ
ಸ್ವಲ್ಪ ಕಣ್ಣು ತೆರೆದು ನೋಡ್ರಿ, ಅಲೆಮಾರಿ ಜನಾಂಗ ಜಾಗದಾಗ ಹೋಗ್ರಿ, ಅವ್ರ ಪರಿಸ್ಥಿತಿ ಏನದ ಅಂತ ನೋಡ್ರಿ. ಸುಮಾರು 150-200 ಕುಟುಂಬಗಳು ಅಲೆಮಾರಿ ಜನಾಂಗ ಅದರ. ಈ ಬಗ್ಗೆ ಕಳೆದ ನಮ್ಮ ಸಿದ್ದರಾಮಯ್ಯ ಸರ್ಕಾರ ಇದ್ದಾಗ ನಮ್ಮ ಇನ್ಚಾರ್ಜ್ ಮಿನಿಸ್ಟರ್ ಇವರೇ ಈಶ್ವರ್ ಖಂಡ್ರೆ ಇದ್ದಾಗ 2 ಎಕರೆ ಜಮೀನು ಕೊಡಬೇಕಂತ ಮುನ್ಸಿಪಾಲ್ಟಿನಲ್ಲಿ ಒಂದು ಠರಾವು ಪಾಸಾಗಿತ್ತು. ಆದರೆ ಅದಕ್ಕೆ ಅಧಿಕೃತವಾಗಿ 2 ಎಕರೆ ಜಮೀನು ಕೊಡಲಿಲ್ಲ. ಅದು ಇನ್ನೂವರೆಗೆ ನೆನೆಗುದಿಗೆ ಬಿದ್ದಿದೆ. ಆ ಕುಟುಂಬದ ಬಗ್ಗೆ ನಾನು ಹಲವಾರು ಸಲ ಅಧಿಕಾರಿಗಳಿಗೆ ಗಮನ ತಂದೇನಿ. ಆದರೂ ಕೂಡ ಅಧಿಕಾರಿಗಳಿಗೂ ಕೂಡ ನಾನು ಮಾಡ್ತೀನಿ ಅಂತ ಹೇಳ್ತಾರೆ, ಬಟ್ ಅದಕ್ಕೆ ಸ್ಪಂದನೆ ಮಾಡ್ತಿಲ್ಲ. ಶಾಶ್ವತವಾಗಿ ಅವರಿಗೆ ಅಲ್ಲಿ ನೆಲೆ ಇರುವಂಥ ವಸತಿ ಆಗಲಿ, ಅವರಿಗೆ ಮೂಲಭೂತ ಸೌಕರ್ಯ ಏನೇನು ಬೇಕೋ ಅದಕ್ಕೆ ಕೊಡಿಸೋಂಥ ಪ್ರಯತ್ನ ನಾನು ಮಾಡೇ ಮಾಡ್ತೀನಿ. ಯಾಕಂದರೆ ಈ ಹಿಂದೆ ನಾನು ಅವರ ತಾಲೂಕಿನಲ್ಲಿರಲ್ಲ, ಅಲೆಮಾರಿ ಜನಗಳಿಗೆ ಇದೇ ರೀತಿ ಆದರೂ ಕೂಡ ಅದು ಅವರಿಗೆ ಅಧಿಕಾರಿಗಳ ಗಮನಕ್ಕೆ ತಂದು ಅವ್ರ ಮೇಲೆ ಒತ್ತಡ ಹಾಕಿ ಅವರಿಗೆ 2 ಎಕರೆ ಜಮೀನು ಕೊಡಿಸುವಂಥ ಕಾರ್ಯವನ್ನು ಮಾಡೀನಿ. ಬಟ್ ಇಲ್ಲಿವರೆಗೆ ಆ ಜಮೀನು ಕೂಡ ಆ ಫಲಾನುಭವಿ ಕೊಡಲಿಕ್ಕೆ ಅಧಿಕಾರಿಗಳು ವಿಫಲರಾಗ್ಯಾರ. ಆ ಬಗ್ಗೆನೂ ನಾನು ಚರ್ಚೆ ಮಾಡಿ ಅವರಿಗೆ ಆದಷ್ಟು ಬೇಗ ಅವರಿಗೂ ಕೂಡ ನೆಲೆ ಸಿಗುವಂಥ ಮೂಲಭೂತ ಸೌಕರ್ಯ ಕೊಡಿಸುವಂಥ ಕೆಲಸ ಪ್ರಯತ್ನ ಮಾಡೇ ಮಾಡ್ತೀನಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೀನಿ. ಇವ್ರಿಗೆ ಕೊಡಲಿಲ್ಲ ಅಂತಂದ್ರೂ ಉಪವಾಸ ಕೂಡ್ಲಕ್ಕೂ ಸಿದ್ಧರಾಗಿರೋಂಥ ಕಾರ್ಯಕರ್ತರೆಲ್ಲ ಒತ್ತಾಯ ಮಾಡಿ ಹೇಳತ್ತಾರ. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.